ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೌಮ್ಯಸ್ ಕ್ರಿಯೇಟಿವಿಟಿಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಈ ಚಳಿಗಾಲದಲ್ಲಿ ಹಪ್ಪಳ ಮಾಡ್ತಾಯಿದ್ದೀನಿ. ಬೇಸಿಗೆಗಾಲದಲ್ಲಿ ಮಾತ್ರ ಹಪ್ಪಳ ಮಾಡಬೇಕು, ಬೇರೆ ಸೀಸನಲ್ಲಿ ಹಪ್ಪಳ ಮಾಡಿದರೆ ಹಪ್ಪಳ ಸರಿಗೆ ಬರಲ್ಲ, ಒಣಗಲ್ಲ ಅಂತೆಲ್ಲ ನಾವು ಅಂದ್ಕೋತಿರ್ತೀವಿ. ಆದ್ರೂ ಕೂಡ ಈ ಚಳಿಗಾಲದಲ್ಲಿ ಬಿಸಿಲು ಚೆನ್ನಾಗಿರುತ್ತೆ. ಆ ಬಿಸಿಲು ಚೆನ್ನಾಗಿದ್ದೀನ ನಾವು ನೋಡಿಕೊಂಡು, ಅಥವಾ ಬಿಸಿಲೇ ಇಲ್ಲದೇ ಇದ್ರೆ ಮೋಡ ಆದರೂ ಪರವಾಗಿಲ್ಲ, ಮನೆಯಲ್ಲಿ ನಾವು ನೆರಳಲ್ಲಿ ಕೂಡ ಇದನ್ನು ಈ ಹಪ್ಪಳನ ಮಾಡಿ ಒಣಗಿಸ್ಕೋಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸೀಮೆಕ್ಕಿ, ಅವಲಕ್ಕಿ ಯಾವುದೂ ಹಾಕ್ತಾಯಿಲ್ಲ ನಾನು. ಬರೀ ಅಕ್ಕಿ ಹಿಟ್ಟಿನಲ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ನಾನು ಹಪ್ಪಳ ಮಾಡಿದ್ದೀನಿ. ಒಂದು ಬಟ್ಲು ಅಕ್ಕಿ ಹಿಟ್ಟಲ್ಲಿ ಸುಮಾರು 100 ಹಪ್ಪಳ ಮಾಡಿಟ್ಕೊಂಡಿದ್ದೀನಿ ನಾನು. ಇದು ಹಬೆಯಲ್ಲಿ ಬೇಯಿಸ್ಬೇಕು. ಇದರದ್ದು ಮುಖ್ಯವಾಗಿರೋ ಟಿಪ್ಸ್ ಇದೇನೆ. ಈ ಹಪ್ಪಳನ ನಾವು ಹಿಟ್ಟು ಉಕ್ಕರ್ಸ್ಕೊಂಡಾದಮೇಲೆ ಇದನ್ನು ಒಂದು 15 ನಿಮಿಷ ಇಡ್ಲಿ ಬೇಯಿಸ್ದಂಗೆ ನಾವು ಆ ಹಿಟ್ಟನ್ನ ಹಬೆ ಒಳಗೆ ಬೇಯಿಸ್ಕೋಬೇಕು. ಇಷ್ಟು ಟಿಪ್ಸ್ ಈ ಹಪ್ಪಳಕ್ಕೆ ಅನುಸರಿಸಿದ್ರೆ ನಾವು ತುಂಬ ಚೆನ್ನಾಗಿ ಈ ಹಪ್ಪಳನ ಮಾಡ್ಕೋಬಹುದು. ಈ ಹಪ್ಪಳ ನಾನು ಹೇಗೆ ಮಾಡಿದೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಹೇಗೆ ಮಾಡೋಣ ನೋಡೋಣ, ಬನ್ನಿ. ಈ ಅಕ್ಕಿ ಹಪ್ಪಳ ಮಾಡಲಿಕ್ಕೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಅದಕ್ಕೆ ಈ ಲೋಟದಲ್ಲಿ 4 ಲೋಟ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀರು ಕುದಿತಿದ್ದಂಗೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಈ ಒಣಮೆಣಸಿನ್ಕಾಯಿದು ನಾನು ತರ್ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಣಮೆಣಸಿನ್ಕಾಯಿ ಬೀಜ, ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ ಅದನ್ನ ಕೂಡ ಹಾಕ್ತಾ ಇದ್ದೀನಿ ನಾನು. ಇಂಗು ಹಾಕ್ತಾ ಇದ್ದೀನಿ, ಇಂಗಿನ ಪೌಡ್ರ್ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆನ ಇಡೀ ಜೀರಿಗೆ ಹಾಕ್ತಿಲ್ಲ, ಇದನ್ನು ಒಂದು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈಗ ಇದೆಲ್ಲ ಹಾಕಾಗಿದೆ. ಇದಕ್ಕೆ ನಾನು ಸೀಮೆ ಅಕ್ಕಿ ಆಗಲಿ ಅವಲಕ್ಕಿ ಆಗಲಿ ಯಾವುದನ್ನು ಹಾಕ್ತಾ ಇಲ್ಲ. ಬರೀ ಅಕ್ಕಿ ಹಿಟ್ಟಿನಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಹಪ್ಪಳ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಮೆಣಸಿನ ಪುಡಿದು ಮತ್ತು ಉಪ್ಪು, ಇಂಗು, ಜೀರಿಗೆ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ನಿಮಗೆ ಈಗ ಉಪ್ಪು ಖಾರ ಸರಿ ಹೋಗಿದೆಯಾ ಅಂಥೇಳಿ ಈಗ ನೀರು ಕುದಿತಿರಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಉಪ್ಪು ಕಡಿಮೆ ಆಗಿದೆ ಇನ್ನೊಂಚೂರು ಹಾಕಬಹುದು, ಅಥವಾ ನಿಮಗೆ ಎಷ್ಟು ಖಾರ ಉಪ್ಪು ಬೇಕೋ ಅದನ್ನು ಇನ್ನೊಂಚೂರು ಸೇರಿಸ್ಕೋಬಹುದು. ನಾನೀಗ ಇದಕ್ಕೆ 4 ಲೋಟ ನೀರು ಹಾಕಿದ್ಮೇಲೆ ಇದಕ್ಕೆ 2 ಲೋಟ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು ಚೂರು ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಕೂಡಿಸಿಟ್ಕೋಬೇಕು. ಇದನ್ನು ಎಲ್ಲದನ್ನು ಕೂಡಿಸಿಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಸೀಮೆ ಅಕ್ಕಿ ಮತ್ತು ಅವಲಕ್ಕಿ ಏನು ಹಾಕಿದ್ದೇ ಇರೋದ್ರಿಂದ ಇದನ್ನು ಇಡ್ಲಿ ಕುಕ್ಕರ್ಗಿಟ್ಟು ಇದನ್ನು ನಾನು ಒಂದು 15 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊತೀನಿ. ಈಗ ಈ ಥರದ್ದೊಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಆ ಸ್ಟ್ಯಾಂಡ್ ಮೇಲೆ ಈ ಪಾತ್ರೆನ ಇಡ್ತಾ ಇದ್ದೀನಿ. ಇದನ್ನು ಒಂದು 15 ನಿಮಿಷ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಇದು ಹಿಟ್ಟು ಉಕ್ಕರ್ಸ್ಕೊಂಡು ಇಟ್ಕೊಂಡಿದ್ದನ್ನು ನಾನು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಹಿಟ್ಟನ್ನ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಹಿಟ್ಟು ಬಿಸಿ ಇರುತ್ತೆ, ಹಾಗಾಗಿ ಒಂದು ಲೋಟ ತಗೊಂಡು ಹಿಟ್ಟನ್ನ ಚೂರು ಗಂಟಿಲ್ದಂಗೆ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಹಿಟ್ಟು ನಾದ್ಕೊಂಡಷ್ಟು ನಿಮಗೆ ಹಪ್ಪಳ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವು ಸೀಮೆಕ್ಕಿ ಅವಲಕ್ಕಿ ಏನು ಹಾಕಿಲ್ಲ, ಬಟ್ ಈ ನಾದ್ಕೊಳ್ಳೋದ್ರಲ್ಲೇ ಇದು ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ನಾದ್ಕೋಬೇಕು ನಾವು. ಈಗ ಇದನ್ನು ನಾನು ಅಷ್ಟನ್ನು ಹಬೆಯಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನಷ್ಟು ಚೆನ್ನಾಗಿ ನಾದಿ ಈ ಥರ ಬಟ್ ಮಾಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ಆಮೇಲೆ ಇದನ್ನು ಒಂದು ಪ್ರೆಸ್ಸಿಂಗ್ ಮಿಷನ್ ಇಟ್ಕೊಂಡಿದ್ದೀನಿ, ಇದರಲ್ಲಿ ಲಟ್ಟಿಸಿ ಹಾಕ್ತಾ ಇದ್ದೀನಿ. ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಒಣಗಲಿಕ್ಕೂ ಅಷ್ಟೇ, ಒಂದು 2 ಅವರ್ ಬಿಸಿಲಾದರೆ ಸಾಕು, ಮತ್ತು ಮನೆಯೊಳಗೆ ನೆರಳಲ್ಲಿ ಕೂಡ ಒಣಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಮತ್ತು ಉಳಿದಿದ್ದೆಲ್ಲದನ್ನು ಅದೇ ರೀತಿ ಮಾಡಿ ಹರಕತಾ ಇದ್ದೀನಿ. ಈಗ ನೋಡಿ ಹಪ್ಪಳನ 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣ ಹಾಕ್ಕೊಂಡಿದ್ದೆ ನಾನು. ಇದು ಒಂದು ದಿನಕ್ಕೆ ಒಣಗೋಗುತ್ತೆ, ಬಟ್ 2 ದಿನ ಒಣಗಿಸಿಟ್ಕೊಂಡಿದ್ದೀನಿ. ಇದು ನೋಡಿ
ಹೇಳಕ್ಕೆ ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ನಾನು ಅವಲಕ್ಕಿ ಸೀಮೆಕ್ಕಿ ಏನು ಹಾಕ್ತಲ್ಲ, ಬರೀ ಅಕ್ಕಿ ಹಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಕರೆದು ಕೂಡ ನಾನು ತೋರಿಸ್ತೀನಿ. ಈಗ ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳತ್ತಿದ. ನೋಡಿ ನಾನೀಗ ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇದು ವಿಡಿಯೋಗೆ ಮಾತ್ರ ಕರಿಬೇಕು ಅಂತ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಬಾಣಲಿಲಿ. ಜಾಸ್ತಿ ಎಣ್ಣೆ ಇಟ್ಕೊಂಡು ದೊಡ್ಡ ಬಾಣಲಿ ಇಟ್ಕೊಂಡ್ರಂತೂ ಇದು ಡಬಲ್ ಸೈಜ್ ಅರಳತ್ತಿ, ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಹಪ್ಪಳ ಎಲ್ಲ ಕರೆದಿಟ್ಕೊಂಡಿದ್ದೀನಿ ನಾನು. ಒಂದೇ ಒಂದು ಬಟ್ಲು ಅಕ್ಕಿ ಹಿಟ್ಟಲ್ಲಿ ನಾನು 100 ಹಪ್ಪಳ ಮಾಡಿಟ್ಕೊಂಡಿದ್ದೀನಿ. ಇದು ತುಂಬ ಅಂದರೆ ತುಂಬಾ ಈಸಿ ಮತ್ತು ಕಡಿಮೆ ಖರ್ಚು. ನಾವೀಗ ಅಂಗಡಿನಲ್ಲಿ ಒಂದು ಹಪ್ಪಳಕ್ಕೆ 2 ರೂಪಾಯಿ 3 ರೂಪಾಯಿ ಕೊಟ್ಟು ಸುಮ್ಮನೆ ತೊಗೊಂಬರ್ತೀವಿ. ಈ ಥರ ಮನೇಲಿ ಹಪ್ಪಳ ಮಾಡಿಕೊಂಡು ನಾವು ಎಷ್ಟು ತಿಂದರೂ ಕೂಡ ಆರೋಗ್ಯಕ್ಕೂ ಒಳ್ಳೆಯದು, ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಮತ್ತು ನಾವು ಎಲ್ಲೂ ಒಣಗಿಸಿರ್ತಾರೋ ಏನೋ ಅನ್ನೋ ಒಂದು ಭಯದಲ್ಲಿ ತಿನ್ನಬೇಕಾಗುತ್ತೆ ಹೊರಗಡೆದು. ಹಾಗಾಗಿ ಈ ಹಪ್ಪಳ ತುಂಬಾ ರುಚಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರಿಗೂ ನಮಸ್ಕಾರ.